ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಲಾಂಗ್ ಟರ್ಮ್ ಅಥವಾ ಸಿ ಎನ್ ಸಿ ನಲ್ಲಿ ಸ್ಟಾಕ್ ಅನ್ನು ಬೈ ಮಾಡಿ ಸೆಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಜೆರೋಧಾ ಕೈಟ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳೋಣ. ಓಪನ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಯಾವ ಒಂದು ಕಂಪನಿ ಬೇಕಾಗುತ್ತೋ ಅಥವಾ ಯಾವ ಒಂದು ಸ್ಟಾಕ್ ಬೇಕಾಗುತ್ತೋ ನೀವಿಲ್ಲಿ ಬೈ ಮಾಡ್ಬೋದಾಗುತ್ತೆ. ಇಲ್ಲಿ ನಿಮಗೆ ಯಾವ ಕಂಪ್ನಿ ಬೇಕನ್ನುತ್ತೋ ಅದನ್ನು ಇಲ್ಲಿ ಸರ್ಚ್ ಅಂತ ಕಾಣ್ತೀವಿ ನೋಡಿ, ಸರ್ಚ್ ಆ್ಯಂಡ್ ಆ್ಯಡ್ ಅಂತ ಕಾಣ್ತೀವಿ ನೋಡಿ. ಇಲ್ಲಿ ಸರ್ಚ್ ಮಾಡಿ ನಿಮ್ಮ ಒಂದು ಕಂಪ್ನಿಯನ್ನು ಅಥವಾ ನಿಮ್ಮ ಸ್ಟಾಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆ ಸೆಲೆಕ್ಟ್ ಮಾಡ್ಕೊಂಡಿದ್ದ ಸ್ಟಾಕ್ನ ನೀವು ಬೈ ಮಾಡೋದಕ್ಕೆ ಹೋಗ್ಬೋದು. ಇಲ್ಲಿ ನಾನು ಆಲ್ರೆಡಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ, ಯಾವ್ಯಾವ ಕಂಪ್ನಿಗಳು ನನಗೆ ಬೇಕೋ, ಒಳ್ಳೊಳ್ಳೆ ಕಂಪ್ನಿಗಳು ಅವೆಲ್ಲನೂ ಕೂಡ ನಾನಿಲ್ಲಿ ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಯಾವುದಾದ್ರೂ ಒಂದು ಕಂಪ್ನಿನನ್ನು ಚೂಸ್ ಮಾಡ್ತೇನೆ, ಅಂದರೆ ಯಾವುದೋ ಒಂದು ಸ್ಟಾಕನ್ನು ಚೂಸ್ ಮಾಡ್ತೇನೆ. ಇಲ್ಲಿ NHPC ಅಂತ ಕಾಣ್ತೇನೆ ನೋಡಿ, ಇದನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಬೈ ಆರ್ ಸೆಲ್ ಅಂತ ಕಾಣ್ತೇವೆ ನೋಡಿ, ಈ ರೀತಿ ಇರುತ್ತೆ. ನೀವು ಆ ಒಂದು ಸ್ಟಾಕನ್ನು ಅವತ್ತು ನೀವು ಬೈ ಮಾಡೋಕ್ಕೆ ಹೋಗ್ತಾಯಿದ್ರು ಅಥವಾ ಸೆಲ್ ಮಾಡೋಕ್ಕೆ ಹೋಗ್ತಾಯಿದ್ರು, ನೀವು ಅದನ್ನು ಡಿಸೈಡ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇವತ್ತು ನಾನು ತಿಳಿಸ್ಕೊಡೋದಕ್ಕೆ ಬಂದಿರುವಂಥದ್ದು, ಲಾಂಗ್ ಟರ್ಮಲ್ಲಿ ಹೇಗೆ ನಾವು ಒಂದು ಸ್ಟಾಕನ್ನು ಬೈ ಮಾಡಿ ಸೆಲ್ ಮಾಡ್ಬೋದು ಅನ್ನೋಂಥದ್ದು ನಾನು ತಿಳಿಸ್ಕೊಡೋದಕ್ಕೆ ಬಂದಿರೋದು. ಲಾಂಗ್ ಟರ್ಮ್ ಅಂತಂದರೆ ಡೆಲಿವರಿ ಅಂತ ಹೇಳ್ತಾರೆ ಅಥವಾ ಲಾಂಗ್ ಟರ್ಮ್ ಅಂತ ಹೇಳ್ತಾರೆ. ಇದನ್ನು ನಾವು ಇವತ್ತು ಏನಾದರೂ ಬೈ ಮಾಡಿ ಇವತ್ತೇ ಕೂಡ ನಾವು ಸೆಲ್ ಮಾಡ್ಬೋದು, ಇಲ್ಲಾಂತಂದರೆ ಇವತ್ತು ಅದನ್ನು ಬೈ ಮಾಡಿ ಸುಮಾರು ವರ್ಷಗಳವರೆಗೂ ಕೂಡ ಇಟ್ಕೋಬೋದು. ಎಷ್ಟು ವರ್ಷ ಬೇಕಾದ್ರೂ ಅಷ್ಟು ವರ್ಷವರೆಗೂ ಕೂಡ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕಾಗುತ್ತೋ ಆವಾಗ ಅದನ್ನು ಸೆಲ್ ಮಾಡ್ಕೋಬೋದು. ಇದನ್ನು ನಾವು ಲಾಂಗ್ ಟರ್ಮ್ ಅಂತ ಕರಿತೀವಿ ಫ್ರೆಂಡ್ಸ್. ಇಲ್ಲಿ NHPC ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದು NSCನಲ್ಲಿ ತೋರಿಸಿರುವಂಥದ್ದು, 27 ರೂಪಾಯಿ 30 ಪೈಸೆ ತೋರಿಸಿರುವಂಥದ್ದು. ಇಲ್ಲಿ ಪಕ್ಕದಲ್ಲಿ ಕಾಣ್ತಾಯಿದೆ ನೋಡಿ, 38 ಅಂತ ಕಾಣ್ತಾ ಇದ್ದೀನಿ. ನಾನು ಆಲ್ರೆಡಿ ಈ ಒಂದು ಸ್ಟಾಕನ್ನು ನಾನು ಬೈ ಮಾಡಿದ್ದೆ, ಸುಮಾರು ದಿನಗಳ ಹಿಂದೆ ನಾನು ಇದನ್ನು ಬೈ ಮಾಡಿದ್ದೆ. ಅಕಸ್ಮಾತ್ ಬೈ ಮಾಡಿದರೆ ಇದು ಇಲ್ಲಿ ತೋರಿಸ್ತಾ ಇರುತ್ತೆ, ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ಅಂತಲೂ ಕೂಡ ನಿಮಗೆ ತೋರಿಸ್ತಾ ಇರುತ್ತೆ ನೋಡಿ. ಅಲ್ಲಿ ತೂಕ ಕೂಡ ತೋರಿಸ್ತಾ ಇರುತ್ತೆ, NHPC ಅಂತ ಕಾಣ್ತಾ ನೋಡಿ. ಅದ್ರ ಕೆಳಗಡೆ NSC ಅಂತ ತೋರಿಸ್ಬಿಟ್ಟು 38 ಅಂತ ತೋರಿಸ್ತಾ ಇರುತ್ತೆ. ಅಂದರೆ ಈ ಒಂದು ಸ್ಟಾಕನ್ನು ನೀವು ಆಲ್ರೆಡಿ ಬೈ ಮಾಡಿದಿರಿ, 38 ಕ್ವಾಂಟಿಟಿ ಬೈ ಮಾಡಿದರೆ, ಎಷ್ಟು ಕ್ವಾಂಟಿಟಿ ನೀವು ಬೈ ಮಾಡಿರ್ತಾರೋ ಅಷ್ಟು ಕ್ವಾಂಟಿಟಿಯಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಇವಾಗ ನಾನು ಈ ಒಂದು ಸ್ಟಾಕನ್ನು ನಿಮಗೆ ಎಕ್ಸಾಂಪಲಾಗಿ ತೋರಿಸೋದಕ್ಕೆ ನಾನು ಅದೇ ಸ್ಟಾಕನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಬೈ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಬ್ಲೂ ಕಲರ್ ಕಾಣ್ತೀವಿ ನೋಡಿ, ಬೈ ಅಂತ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ NSC ಅಂತ ಕಾಣ್ತೀವಿ ನೋಡಿ, ನೀವು NSCನಲ್ಲಿ ಬೈ ಮಾಡಿದ್ರೆ NSCನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. BSCನಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು BSCನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒನ್ಸ್ ನೀವು NSCನಲ್ಲಿ ನೀವು ಬೈ ಮಾಡಿತ್ತು ಅಂದರೆ NSCನಲ್ಲೇ ನೀವು ಸೆಲ್ ಮಾಡಬೇಕಾಗುತ್ತೆ. ಸಪೋಸ್ NSCನಲ್ಲಿ ಬೈ ಮಾಡಿ BSCನಲ್ಲಿ ಸೆಲ್ ಮಾಡೋದಾದರೆ ನೀವು, ಆವಾಗ ಚಾರ್ಜಸ್ ನಿಮಗೆ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಅದನ್ನು ಮಸ್ಟರ್ ಸೂಟ್ ಅದನ್ನು ಅರ್ಥ ಮಾಡ್ಕೊಬೇಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನಿಮಗೆ ಚಾರ್ಜಸ್ಸು ಜಾಸ್ತಿ ಆಗುತ್ತೆ. ಈಗ ನಾನು NSCನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಟಿಕ್ ಮಾರ್ಕ್ ಕೂಡ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಕೆಳಗಡೆ ರೆಗ್ಯುಲರ್ ಅಂತ ಕಾಣ್ತೀವಿ ನೋಡಿ, ರೆಗ್ಯುಲರ್ ಆರ್ಡರ್ನಲ್ಲಿ ನಾನು ಇದನ್ನು ಒಂದು ಸ್ಟಾಕನ್ನು ಬೈ ಮಾಡೋದಕ್ಕೆ ಹೊರಟಿರುವಂಥದ್ದು. ಇಲ್ಲಿ ಕ್ವಾಂಟಿಟಿ ಅಂತ ಕಾಣ್ತೀವಿ ನೋಡಿ, ಸುಮಾರು ಎಷ್ಟು ಕ್ವಾಂಟಿಟಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ನೀವು ಇಲ್ಲಿ ಬೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು 100 ಕ್ವಾಂಟಿಟಿ ಹಾಕ್ತಾ ಇದ್ದೀನಿ. ನಿಮಗೆ ಪ್ರೈಸ್ ತೋರಿಸ್ತಾ ಇದೆ ನೋಡಿ, ಅಲ್ಲಿ ಪ್ರೈಸು 27 ರೂಪಾಯಿ 35 ಪೈಸೆ ಅದು ತೋರಿಸಿರುವಂಥದ್ದು. ಇವಾಗ ಈ ಒಂದು ಸ್ಟಾಕನ್ನು ನೀವು ಬೈ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಪ್ರಾಡಕ್ಟ್ ಅಂತ ಕಾಣ್ತಾ ಇದೆ ನೋಡಿ, ಪ್ರಾಡಕ್ಟ್ ಕೆಳಗಡೆ ಇಂಟ್ರಾಡೆ ಅಂತ ಕಾಣ್ತಾ ಇದೆ. ಇಂಟ್ರಾಡೆ ನೀವು ಚೂಸ್ ಮಾಡಬೇಡಿ. ನಿಮಗೆ ಇವತ್ತು ನಾನು ಹೇಳ್ಕೊಟ್ಟಿರುವಂಥದ್ದು ಲಾಂಗ್ ಟರ್ಮ್ ಅಂದರೆ CNC ಅಥವಾ ಡೆಲಿವರಿಗೆ. ಹಾಗಾಗಿ ನಾನು ಲಾಂಗ್ ಟರ್ಮ್ ಅನ್ನೋದನ್ನು ನಾನು ಚೂಸ್ ಮಾಡ್ಕೊಂಡಿದ್ದೆ. ಲಾಂಗ್ ಟರ್ಮ್ ಪಕ್ಕದಲ್ಲಿ CNC ಅಂತ ಕಾಣ್ತಾ ಇರುವಂಥದ್ದು. CNC ಅಂತಾರೆ, ಕ್ಯಾಶ್ ಆನ್ ಕ್ಯಾರಿ ಅಂತ. ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಚೂಸ್ ಮಾಡಿದ ನಂತರ ಟೈಪ್ ಅಂತ ಕಾಣ್ತಾ ಇದೆ ನೋಡಿ. ಇದನ್ನು ಏನಾದ್ರೂ ಕೂಡ ನೀವು ಮಾರ್ಕೆಟ್ ಆರ್ಡ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ತಂದರೆ ನಿಮಗೆ ಅಲ್ಲಿ ಎಷ್ಟು ರನ್ ಆಗ್ತಿದೆ ಮಾರ್ಕೆಟ್ ಪ್ರೈಸ್ಗೆ, ಅದು ಇಮ್ಮಿಡಿಯೇಟ್ ನಿಮಗೆ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಆ ಒಂದು ಸ್ಟಾಕನ್ನು ನೀವು ಇಷ್ಟಕ್ಕೆ ಬಂದಾಗ ನೀವು ತೊಗೋಬೇಕು ಅಂತನೋದಾದರೆ ನೀವು ಲಿಮಿಟ್ ಅಂತ ಕಾಣ್ತೀವಿ ನೋಡಿ, ಲಿಮಿಟನ್ನು ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಈಗ 27 ರೂಪಾಯಿ 35 ಪೈಸೆ ರನ್ ಆಗ್ತಾಯಿದೆ. ಈ ಒಂದು ಸ್ಟಾಕು ನನಗೆ 26 ರೂಪಾಯಿ ಬಂದಾಗ ಅದು ಬೈ ಆಗಲಿ ಅಂತಂತ ಹೇಳಿ ನೀವು ಸೆಲೆಕ್ಟ್ ಮಾಡಿಟ್ಟರೆ ಇಲ್ಲಿ ಲಿಮಿಟ್ ಅಂತ ಕಾಣುತ್ತೆ ನೋಡಿ. ಈ ಲಿಮಿಟ್ ಅಂತ ನೀವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಲಿಮಿಟ್ ಅಂತ ಪ್ರೆಸ್ ಮಾಡಿಕೊಂಡು 26 ರೂಪಾಯಿಗೆ ನೀವು ಇಡಬೇಕಾಗುತ್ತೆ. ಈ ಒಂದು ಸ್ಟಾಕು 26 ರೂಪಾಯಿಗೆ ಬಂದಾಗ ಅದು ನಿಮಗೆ ಸೆಲೆಕ್ಟ್ ಆಗುತ್ತೆ, ಅದು ಬೈ ಆಗುತ್ತೆ ಫ್ರೆಂಡ್ಸ್. ಇದ್ರ ಪಕ್ಕದಲ್ಲಿ SL ಅಂತ ಕಾಣುತ್ತೆ ನೋಡಿ, ಸ್ಟಾಪ್ ಲಾಸ್ ಅಂತ. ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಆ ಒಂದು ಸ್ಟಾಕು 26 ರೂಪಾಯಿಗೆ ನೀವು ಬೈ ಮಾಡ್ತಾಯಿದ್ರಿ, ಅದನ್ನು ನೀವು ಎಷ್ಟಕ್ಕೆ ಸೆಲ್ ಮಾಡ್ತೀರಿ ಅನ್ನೋದು ಕೂಡ ನಿಮಗೆ ಇಲ್ಲಿ ಎಷ್ಟುಕ್ಕೆ ಬಂದಾಗ ನೀವು ಆ ಒಂದು ಸ್ಟಾಕು ಟ್ರಿಗರ್ ಆಗಬೇಕು ಅನ್ನೋಂಥದ್ದು ಕೂಡ ನೀವಿಲ್ಲಿ ಹಾಕ್ಬೋದು. ಅದನ್ನು ಸ್ಟಾಪ್ ಲಾಸ್ ಅಂತ ಹೇಳ್ತಾರೆ. ಇಲ್ಲಿ ಟ್ರಿಗರ್ ಅಂತ ಕಾಣ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ 28 ರೂಪಾಯಿ ಬಂದಾಗ ಟ್ರಿಗರ್ ಆಗಲಿ, 26 ರೂಪಾಯಿಗೆ ನಾವು ಬೈ ಮಾಡಿದಾರುವಂಥದ್ದು, 28 ರೂಪಾಯಿಗೆ ಬಂದಾಗ ಟ್ರಿಗರ್ ಆಗಲಿ ಅಂತೇಳಿ
ಕೊಡುವಂಥದ್ದು. ಇಷ್ಟಕ್ಕೆ ಬಂದಾಗ ನಮಗೆ ಅದು ಆಟೋಮೆಟಿಕ್ ಸೆಲ್ ಆಗಿಬಿಡಲಿ ಅಂತ ಕೊಡುವಂಥದ್ದು. ಈ ಥರ ನೀವು ಸೆಟ್ ಮಾಡ್ಕೋಬೋದು. ಇನ್ನು ಕೆಳಗಡೆ ಕಾಣ ಇನ್ನೊಂದು ಪಕ್ಕದಲ್ಲಿ ಕಾಣ್ತಾ ಇದೆ ರೈಟ್ ಸೈಡ್ನಲ್ಲಿ ಎಸ್ ಎಲ್ ಎಮ್ ಅಂತ ಕಾಣ್ತಾ ಇದೆ, ಸ್ಟಾಪ್ ಲಾಸ್ ಮಾರ್ಕೆಟ್ ಅಂತ. ಆ ಒಂದು ಸ್ಟಾಪ್ ಲಾಸ್ ನೀವೇನು ಇಟ್ಟಿರೋ ಅದು ಮಾರ್ಕೆಟ್ ಪ್ರೈಸ್ಗೆ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ನಿಮಗೆ ಅದು ಸೆಲ್ ಆಗಿಬಿಡಲಿ ಅಂತ ಅನ್ನೋದು ನೀವು ಏನಾದರೂ ಮಾಡೋದಾಯಿತು ಅಂತಂದರೆ ನೀವು ಅದನ್ನು ಕೂಡ ಮಾಡ್ಬೋದು. ಇವಾಗ ಇಲ್ಲಿ 28 ರೂಪಾಯಿಗೆ ಬಂದಾಗ 28 ರೂಪಾಯಿ ಬಂದಾಗ ಅದು ಟ್ರಿಗರ್ ಆಗಲಿ ಅಂತ ಕೂಡ ನಾನಲ್ಲಿ ಸೆಟ್ ಮಾಡಿರುವಂಥದ್ದು. ಇದಾದ ನಂತರ ಇಲ್ಲಿ GTT ಅಂತ ಕಾಣ್ತಾ ಇದೆ ನೋಡಿ. GTT ಅಂತಂದರೆ ಇನ್ನು ನೆಕ್ಸ್ಟು ನಾನು ಆ ಒಂದು ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. GTTಯಲ್ಲಿ ಯಾವ ರೀತಿಯೆಲ್ಲ ಮಾಡ್ಬೋದು. ಸ್ಟಾಪ್ ಲಾಸನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೆಟ್ ಸ್ಟಾಪ್ ಲಾಸ್ ಅಂತ ಕಾಣ್ತೀವಿ ನೋಡಿ. ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಅದನ್ನು ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಅದನ್ನು ಕೂಡ ನೀವು ಸೆಟ್ ಮಾಡ್ಕೋಬೋದು. ಸೆಟ್ ಟಾರ್ಗೆಟ್ ಅಂತ ಕಾಣ್ತೀವಿ ನೋಡಿ. 5% ಟಾರ್ಗೆಟಲ್ಲಿ ನಾನು ಹೊರಗಡೆ ಬರ್ತೀನಿ ಅಂತ ಅನ್ನೋದ್ರೆ ಕೂಡ ನೀವು ಅದನ್ನು ಕೂಡ ಚೂಸ್ ಮಾಡ್ಕೋಬೋದು. ಇದಾದ ನಂತರ ನಿಮಗೆ ಇವೆಲ್ಲ ಆಲ್ರೆಡಿ ನೀವು ಸೆಟ್ ಮಾಡೋದಂತ ಆಯಿತು. ಇವಾಗ NSC ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಇದಾದ ನಂತರ ಕ್ವಾಂಟಿಟಿ ಎಷ್ಟಂತ ಹಾಕ್ಕೊಂಡಿದ್ದೀರಿ. ಇದಾದ ನಂತರ ಪ್ರೈಸ್ಗೆ ನೀವು 26 ರೂಪಾಯಿ ಬಂದಾಗ ಸೆಲೆಕ್ಟ್ ಆಗಲಿ ಅಂತ ಇಟ್ಕೊಂಡಿರುವಂಥದ್ದು. ನಾನು ಲಾಂಗ್ ಟರ್ಮ್ ಮಾತ್ರ ಮಾತಾಡ್ತಿರುವಂಥದ್ದು ಇವತ್ತು. ಇದಾದ ನಂತರ ಕೆಳಗಡೆ ಪ್ರಾಡಕ್ಟಲ್ಲಿ ನೀವು ಲಾಂಗ್ ಟರ್ಮನ್ನು ಚೂಸ್ ಮಾಡಿದರೆ ಅಂದರೆ CNC ನೀವು ಸೆಲೆಕ್ಟ್ ಮಾಡಿದರೆ ಇದರಲ್ಲಿ ಯಾವುದು ಕೂಡ ಸೆಲೆಕ್ಟ್ ಮಾಡಿದರೆ ಟೈಪಲ್ಲಿ ಯಾವ ಟೈಪಲ್ಲಿ ನೀವು ಸೆಲೆಕ್ಟ್ ಮಾಡಿದರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಲಿಮಿಟಲ್ಲಿ ಮಾಡ್ತೀವಿ ಅಂತಾರೆ ಲಿಮಿಟಲ್ಲಿ ಮಾಡಿಟ್ಕೊಂಡಿರುವಂಥದ್ದು. 26 ರೂಪಾಯಿ ಬಂದಾಗ ಬೈ ಆಗಲಿರುವಂಥದ್ದು ನಾನಿಲ್ಲಿ ಮಾಡಿರುವಂಥದ್ದು. ಇದಾದ ನಂತರ ನಿಮ್ಗೆ ಯಾವುದೇ ಸ್ಟಾಪ್ ಲಾಸ್ ಬೇಡ, ಆಮೇಲೆ ನೀವು ಸೆಟ್ ಮಾಡ್ಕೊಳ್ತೀವಿ ಅಂದರೆ ಈ ಲಿಮಿಟಲ್ಲಿ ಇಷ್ಟು ಇಟ್ಕೊಳ್ಳಿ, ಇಷ್ಟು ಇಟ್ಕೊಂಡು ನೀವು ಬೈ ಮಾಡ್ಬೋದು. ಲಿಮಿಟ್ ಅಂತ ಕೊಟ್ಟಿದ್ದೀನಿ, ಇದೆಲ್ಲ ಕೂಡ ಇನ್ನೊಂದು ಒನ್ಸ್ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಈಗ ಅದು ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಕ್ವಾಂಟಿಟಿ ನೀವು ಇದು ಮಾಡಿರ್ತೀರಿ ಮತ್ತು ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಬಂದಾಗ ಏನಾಗುತ್ತೆ ಅಂದರೆ ಕ್ವಾಂಟಿಟಿ ಹೊರಟೋಗಿರುತ್ತೆ. ಒಂದು ಕ್ವಾಂಟಿಟಿ ತೋರಿಸ್ತಾ ಇರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ಎಷ್ಟಿದ್ದು, ಪ್ರೈಸ್ ಎಷ್ಟಿದ್ದು ಕೂಡ ನೀವು ಅವಾಗವಾಗ ಚೆಕ್ ಮಾಡ್ಕೊಳ್ತೀರಿ. ಅದಾದ ನಂತರ ಲಾಂಗ್ ಟರ್ಮಲ್ಲಿ ಇದೆಯಾ, CNCಲಿ ಇದೆಯಾ, ಲಾಂಗ್ ಮತ್ತು ಇಂಟ್ರಾಡೇನಲ್ಲಿ ಇದೆಯಾ, MSNಲ್ಲಿ ಇದೆಯಾ ಅಂತ ನೀವು ತಿಳ್ಕೊಳ್ಳಿ. ಅದನ್ನು ಅವಾಗವಾಗ ಚೆಕ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಪ್ರತಿಯೊಂದು ನೋಡಬೇಕಾಗುತ್ತೆ, ಲಾಂಗ್ ಟರ್ಮು, ಲಿಮಿಟ್ಟು. ಇದಾದ ನಂತರ ಕೆಳಗಡೆ ಮೋರ್ ಅಂತ ಕಾಣ್ತೀವಿ ನೋಡಿ, ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಡೇ ಅಂತ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಕ್ಲೋಸ್ ಕ್ವಾಂಟಿಟಿ ಏನೋ ಅವಶ್ಯಕತೆ ಇಲ್ಲ, ಇದನ್ನ ಹಾಗೆ ಇಡಿ. ಇವಾಗ ನೀವು ಎಲ್ಲ ಒಂದು ವೆರಿಫೈ ಆದ ನಂತರ ಇಲ್ಲಿ ಸ್ವೈಪ್ ಅಂತ ಕಾಣ್ತಾ ಇದೆ ನೋಡಿ, ಸ್ವೈಪ್ ಟು ಬೈ ಅಂತ ಕಾಣ್ತಾ ಇದೆ ನೋಡಿ. ಇದನ್ನು ಹಿಂಗೆ ಸ್ವೈಪ್ ಮಾಡಿದ್ರೆ ನಿಮ್ಮ ಒಂದು ಸ್ಟಾಕು ಬೈ ಆಗುತ್ತೆ ಫ್ರೆಂಡ್ಸ್. ಈಗ ಬೈ ಆಗಿರುವಂಥ ಸ್ಟಾಕ್ ಎಲ್ಲಿರುತ್ತೆ ಅದು ನಾನು ಈಗ ಫಾರ್ ಎಕ್ಸಾಂಪಲ್ ಅದು ಸ್ವೈಪ್ ಮಾಡ್ತೇವೆ ನೋಡಿ, ಈ ರೀತಿ ಸ್ವೈಪ್ ಮಾಡ್ತಾ ಇದ್ದೀನಿ. ಇವಾಗ ಅದು ಇನ್ಸಬ್ಸಿಡ್ ಫಂಡ್ ಅಂತ ಬರ್ತಾ ಇದೆ, ಯಾಕೆಂದರೆ ನಾನು ನಿಮಗೆ ತೋರಿಸೋ ಸಲುವಾಗಿ ಈ ಒಂದು ಸ್ಟಾಕನ್ನು ನಾನು ಇಲ್ಲಿ ಬ್ಯಾಲೆನ್ಸನ್ನು ಕೂಡ ನಾನು ಝೀರೋ ಮಾಡಿದ್ದೀನಿ. ಝೀರೋ ಮಾಡಿರೋದ್ರಿಂದ ನಿಮಗೆ ಅದು ಆರ್ಡರು ನಿಮಗೆ ಅದು ರಿಜೆಕ್ಟ್ ಅಂತ ತೋರಿಸ್ತಾ ಇದೆ. ನಿಮ್ಮಲ್ಲಿ ಅಮೌಂಟ್ ಏನೋ ಇತ್ತು ಅಂತಂದರೆ ಅದು ಆ ಒಂದು ಪ್ರೈಸ್ಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಫ್ರೆಂಡ್ಸ್. ನಾನು ಸಿಂಪಲ್ ತೋರಿಸೋ ಸಲುವಾಗಿ ನಿಮ್ಗೆ ಆ ಥರ ಮಾಡಿರುವಂಥದ್ದು. ಈ ಒಂದು ಸ್ಟಾಕನ್ನು ನನಗೆ ಸದ್ಯಕ್ಕೆ ಬೈ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇದಾದ ನಂತರ ಈಗ ಆ ಒಂದು ನಾವೇನು ಸ್ಟಾಕನ್ನು ನಾವು ಬೈ ಮಾಡಿದ್ವೋ ಆ ಒಂದು ಸ್ಟಾಕ್ ಎಲ್ಲಿರುತ್ತೆ ಅಂತಂದರೆ ವಾಚ್ ಲಿಸ್ಟ್ ಪಕ್ಕದಲ್ಲಿ ಆರ್ಡರ್ಸ್ ಅಂತ ಕಾಣ್ತೇವೆ ನೋಡಿ, ಇಲ್ಲಿ ಇರುತ್ತೆ ಅದು. ಇದನ್ನು ಪ್ರೆಸ್ ಮಾಡಿದ್ರೆ ನಾವು ಎಷ್ಟು ಕ್ವಾಂಟಿಟಿಯನ್ನು ಬೈ ಮಾಡಿದೆ ಅಂತ ಕೂಡ ತೋರಿಸಿರುತ್ತೆ ನೋಡಿ. 100 ಕ್ವಾಂಟಿಟಿಯಲ್ಲಿ ಬೈ ಮಾಡಿರುವಂಥದ್ದು. ಕೆಳಗಡೆ ಯಾವ ಒಂದು ಕಂಪ್ನಿಯಿಂದ ಕೂಡ ತೋರಿಸುತ್ತೆ, NHPC ಅಂತ ತೋರಿಸುತ್ತೆ. ಅದ್ರ ಕೆಳಗಡೆ NSCನಲ್ಲಿ ಸೆಲೆಕ್ಟ್ ಮಾಡಿರುವಂಥದ್ದು ಕೂಡ ತೋರಿಸ್ತಾ ಇರುತ್ತೆ. ಇಲ್ಲಿ ಬಂತು ಅಂತಂದರೆ ಯಾವ ಒಂದು ಆರ್ಡ್ರಲ್ಲಿ ಮಾಡಿದ್ದೀವಿ, CNCನಲ್ಲಿ ಅದು ಲಿಮಿಟಲ್ಲಿ ನಾವು ಮಾಡಿರುವಂಥದ್ದು 26 ರೂಪಾಯಿ ಬಂದಾಗ ಸೆಲೆಕ್ಟ್ ಆಗಲಿ ಅಂತ ಅನ್ನೋಂಥದ್ದು ನಾವು ಮಾಡಿರುವಂಥದ್ದು. ಈ ರೀತಿ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಸಪೋಸ್ ನಿಮ್ಮ ಒಂದು ಸ್ಟಾಕು ನೀವು 26 ರೂಪಾಯಿಗೆ ಬರಲಿ ಅಂತೇಳಿ ನೀವು ಸೆಲೆಕ್ಟ್ ಮಾಡಿರ್ತಾರೆ, ಅದೇನೋ 26 ರೂಪಾಯಿ ಇನ್ನೂ ಬಂದೇ ಇಲ್ಲ ಅಂತಾರೆ, ಇಲ್ಲಿ ಪಕ್ಕದಲ್ಲಿ ಇದೆ ನೋಡಿ ಓಪನ್ ಅಂತ, ಈ ಓಪನಲ್ಲಿ ಪೆಂಡಿಂಗ್ ಲಿಸ್ಟಲ್ಲಿ ಅದು ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಎಕ್ಸಿಕ್ಯೂಟ್ ಆಗಿತ್ತಂದರೆ ಎಕ್ಸಿಕ್ಯೂಟ್ ಇದರಲ್ಲಿ ತೋರಿಸ್ತಾ ಇರುತ್ತೆ. ಈ ರೀತಿ ನೀವು ತಿಳ್ಕೊಂಡ್ರೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದಾದ ನಂತರ ನಾನು ಸಿಂಪಲ್ ನಿಮ್ಗೆ ತೋರಿಸೋದಾದರೆ ಪೋರ್ಟ್ಫೋಲಿಯೋ, ನಾನು ಆಲ್ರೆಡಿ ಮಾಡಿರುವಂಥದ್ದು ಪೋರ್ಟ್ಫೋಲಿಯೋ ನಿಮ್ಗೆ ತೋರಿಸಿ ನೋಡಿ. ಸಿಂಪಲಾಗೆ ಪೋರ್ಟ್ಫೋಲಿಯೋ ಪ್ರೆಸ್ ಮಾಡಿದ್ರೆ ಅಲ್ಲಿ ನೀವೇನು ಹೋಲ್ಡಿಂಗ್ಸ್ ಮಾಡಿದ್ರು ಅಥವಾ ಏನು ನೀವು CNC ಆರ್ಡರ್ನಲ್ಲಿ ನೀವು ಮಾಡಿದ್ರೋ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇರ್ತದೆ ನೋಡಿ. ಇನ್ವೆಸ್ಟ್ ಮಾಡಿರುವಂಥದ್ದು 993.70 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿರುವಂಥದ್ದು. ಈಗ ಇರುವಂಥದ್ದು ಕರೆಂಟ್ ಪ್ರೈಸ್ ಬಂದುಬಿಟ್ಟು 1039.30 ರೂಪಾಯಿ ತೋರಿಸ್ತಾ ಇರುವಂಥದ್ದು. ಇಲ್ಲಿ ಪ್ರಾಫಿಟ್ ಬಂದುಬಿಟ್ಟು 45 ರೂಪಾಯಿ ಪ್ರಾಫಿಟಲ್ಲಿರುವಂಥದ್ದು. ಎಷ್ಟು ಕ್ವಾಂಟಿಟಿ ಬೈ ಮಾಡಿದ್ವಿ, 38 ಕ್ವಾಂಟಿಟಿ ಬೈ ಮಾಡಿದ್ವಿ. ಅವರೇಜ್ ಎಷ್ಟು, 26.18 ರೂಪಾಯಿಗೆ ನಾನು ಅವತ್ತು ಬೈ ಮಾಡಿದ್ದೆ. ಇನ್ವೆಸ್ಟ್ ಮಾಡಿರೋದು ಕೂಡ ತೋರಿಸಿರುತ್ತೆ, ಯಾವ ಕಂಪ್ನಿಯನ್ನು ಕೂಡ ತೋರಿಸ್ತಾ ಇರುತ್ತೆ. ಇದಾದ ನಂತರ ಪರ್ಸೆಂಟೇಜ್ ಲೆಕ್ಕ ತೋರಿಸುತ್ತೆ. ಇನ್ನೊಂದು ಪಕ್ಕದಲ್ಲಿ LTP ಅಂತ ತೋರಿಸೋದು ನೋಡಿ, ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ ತೋರಿಸ್ತಾ ಇರುತ್ತೆ. 27.35 ರೂಪಾಯಿ ಇದು ತೋರಿಸ್ತಾ ಇರುವಂಥದ್ದು. ಇದು ನಿಮಗೆ ಹೋಲ್ಡಿಂಗ್ಸಲ್ಲಿ ಅದು ಪೋರ್ಟ್ಫೋಲಿಯೋದಲ್ಲಿ ನೀವೇನು ಹೋಲ್ಡಿಂಗ್ಸ್ ಮಾಡಿರ್ತಾರೋ ಆ ಒಂದು ಲಿಸ್ಟಲ್ಲಿ ಅದು ಇರುತ್ತೆ ಫ್ರೆಂಡ್ಸ್. ಇವಾಗ ನೀವು ಬೈ ಮಾಡೋದು ಹೇಗೆ, ಒಂದು ಸ್ಟಾಕನ್ನು ಬೈ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡ್ರೆ, ಇದೇ ರೀತಿಯಲ್ಲಿ ಅದೇ ಸ್ಟಾಕನ್ನು ನಾವು
ಸೆಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇವಾಗ ಆ ಒಂದು ಸ್ಟಾಕ್ ನಾನು ಮತ್ತೆ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಲ್ ಅಂತ ಆಪ್ಷನ್ಸ್ ಕಾಣ್ತಾ ನೋಡಿ, ಇದನ್ನು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಈ ರೀತಿ ರೆಡ್ ಪೇಜಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಮೊದಲನೇದಾಗಿ ನಾನು ಎನ್ ಎ ಸಿ ಬೈ ಮಾಡ್ಬೇಕಾದ್ರೆ ಎನ್ ಎ ಸಿ ಸೆಲೆಕ್ಟ್ ಮಾಡಿದ್ದೆ, ಇವಾಗೂ ಕೂಡ ಸೆಲ್ ಮಾಡಬೇಕಾದ್ರೂ ಕೂಡ ಎನ್ ಎ ಸಿ ಸೆಲೆಕ್ಟ್ ಮಾಡಿದ್ದೀನಿ. ಇದಾದ ನಂತರ ರೆಗ್ಯುಲರಲ್ಲಿ ನಾನು ಆ ಒಂದು ಆರ್ಡ್ರನ್ನ ಬೈ ಮಾಡಿದ್ದೆ, ರೆಗ್ಯುಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ವಾಂಟಿಟಿ ಎಷ್ಟಿತ್ತು, 100 ಕ್ವಾಂಟಿಟಿ ಇತ್ತು ನಾನು ಬೈ ಮಾಡಬೇಕಾದ್ರೆ. ಈಗ ನೀವು ಇಲ್ಲಿ ಸೆಲ್ ಮಾಡಬೇಕಾದ್ರೂ ಕೂಡ ನೀವು 100 ಕ್ವಾಂಟಿಟಿ ಬೇಕಾದರೆ ಅಟ್ ಎ ಟೈಮ್ ನೀವು ಅದನ್ನು ಸೆಲ್ ಮಾಡ್ಬೋದು, ಇಲ್ಲಾಂದರೆ ಒಂದು 10 ಕ್ವಾಂಟಿಟಿ ಸೆಲ್ ಮಾಡ್ತೀನಿ ಅಂದರೆ 10 ಕ್ವಾಂಟಿಟಿ ಮಾಡ್ಬೋದು. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಒಂದು ಕ್ವಾಂಟಿಟಿನೂ ಕೂಡ ನೀವು ಸೆಲ್ ಮಾಡ್ಬೋದು, ಎಷ್ಟಾಗುತ್ತೆ ಅಷ್ಟು ನೀವು ಸೆಲ್ ಮಾಡ್ಬೋದು, ಸ್ವಲ್ಪ ಬೇಕಾದ್ರೆ ಇಟ್ಕೋಬೋದು. ಈಗ 100 ನಾನು ಸೆಲ್ ಮಾಡಿದ್ರೆ 100 ಕೂಡ ಹಾಕ್ತಾಯಿದ್ದೀನಿ. ಅದು ಯಾವ ಪ್ರೈಸಿಗೆ ಬರಬೇಕು ಅಂತ ಕೂಡ 26 ರೂಪಾಯಿಗೆ ಅದು ಬೈ ಮಾಡಿತ್ತು ಅಂತಂದರೆ ಈಗ 27 ರೂಪಾಯಿ ತೋರಿಸಿರುವಂಥದ್ದು. ನಿಮಗೆ ಅದನ್ನು ಸೆಲ್ ಮಾಡಿಬಿಡ್ತೀವಿ ಅಂತಂದರೆ ನೀವು 27 ರೂಪಾಯಿ ಏನಿದೆ ಅದನ್ನು ಸೆಟ್ ಮಾಡ್ಕೊಳ್ಳಿ. ಈಗ ನೀವು ಆ ಒಂದು ಸ್ಟಾಕನ್ನು ನೀವು ಲಾಂಗ್ ಟರ್ಮಲ್ಲಿ ಅಥವಾ ಸಿ ಎನ್ ಸಿನಲ್ಲಿ ನೀವು ಆ ಒಂದು ಸ್ಟಾಕನ್ನು ಬೈ ಮಾಡಿದರೆ, ಹಾಗಾಗಿ ನಾನು ಲಾಂಗ್ ಟರ್ಮಲ್ಲಿ ನಾನು ಇಡ್ತಾ ಇದ್ದೀನಿ, ಸಿ ಎನ್ ಸಿಲಿ ಇಡ್ತಾ ಇದ್ದೀನಿ. ಲಿಮಿಟ್ ಆರ್ಡರ್ ಇಟ್ಟಿದ್ದೆ, ಎಷ್ಟಕ್ಕೆ 26 ರೂಪಾಯಿ ತೊಗೊಂಡಿದ್ದು ನಾವು, ಈ 28 ರೂಪಾಯಿಗೆ ಅದು ಸೆಲ್ ಆಗಲಿ ಅಂತ ನಾನು ಸೆಟ್ ಮಾಡ್ತಾಯಿದ್ದೀನಿ. ಲಾಂಗ್ ಟರ್ಮಲ್ಲಿ ಇಟ್ಟಿದ್ದೀನಿ, ಲಿಮಿಟಲ್ಲಿ ಇಟ್ಟಿದ್ದೀನಿ. ಇದಾದ ನಂತರ ಮೋರ್ ಅಂತ ಕಾಣ್ತಾಯಿದೆ ನೋಡಿ, ಈ ಮೋರಲ್ಲಿ ಡೇಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಆದ ನಂತರ ನೀವು ಇಲ್ಲಿ ಸ್ವೈಪ್ ಟು ಸೆಲ್ ಅಂತ ಕಾಣ್ತಾಯಿದೆ ನೋಡಿ, ಇದನ್ನು ಹಿಂಗೆ ಸ್ವೈಪ್ ಮಾಡಿದ ತಕ್ಷಣನೇ ನೋಡಿ, ಸ್ವೈಪ್ ಮಾಡಿದ ತಕ್ಷಣ ಇನ್ಸಫಿಷಿಯಂಟ್ ಸ್ಟಾಕ್ ಹೋಲ್ಡಿಂಗ್ಸ್ ಅಂತ ಕಾಣ್ತಾಯಿದೆ ನೋಡಿ, 38 ಕ್ವಾಂಟಿಟಿ. ಇವಾಗ ನಿಮಗೆ ತೋರಿಸೋ ಸಲುವಾಗಿ ಇದನ್ನು ಈ ಥರ ಮಾಡಿದ್ದು ನಾನು, ಬ್ಯಾಲೆನ್ಸ್ ಇಟ್ಟಿಲ್ಲ ಅದರಲ್ಲಿ. ಇದಾದ ನಂತರ ಅದೇನು ನೀವು ಸ್ಟಾಕನ್ನು ನೀವು ಸೆಲ್ ಮಾಡಿದ್ರೋ ಆ ಒಂದು ಸ್ಟಾಕು ನಿಮಗೆ ಇಲ್ಲಿ ಆರ್ಡ್ರಸ್ ಅಂತ ಕಾಣಿದೆ ನೋಡಿ, ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ. ನಾನು ಮೊದಲು ನಾನು ಬೈ ಮಾಡಿದಾಗ ಏನು ಎಷ್ಟು ಕ್ವಾಂಟಿಟಿ ಏನಿತ್ತು ಅದೆಲ್ಲ ಕೂಡ ತೋರಿಸಿರುತ್ತೆ, ಎಷ್ಟು ನಿಮಿಷದಲ್ಲಿ ನಾನು ಅದನ್ನು ಬೈ ಮಾಡಿದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇರುತ್ತೆ, ಎಷ್ಟರಲ್ಲಿ ಬೈ ಮಾಡಿದನ್ನು ಕೂಡ ತೋರಿಸ್ತಾ ಇರುವಂಥದ್ದು. ಇಲ್ಲಿ ಏನು ಸೆಲ್ ಅಂತ ಕಾಣ್ತಾಯಿದೆ ನೋಡಿ, ಎನ್ ಎಚ್ ಪಿ ಸಿ ಅಂತ ಕಾಣ್ತಾಯಿದೆ. 100 ಕ್ವಾಂಟಿಟಿನ ನಾನು ಸೆಲ್ ಮಾಡಿದ್ದು ಕೊಟ್ಟಿದ್ದು, ಎನ್ ಎಸ್ ಸಿನಲ್ಲೇ ಸೆಲ್ ಮಾಡಿಕೊಟ್ಟಿದ್ದು, ಅದು 28 ರೂಪಾಯಿಗೆ ನಾನು ಸೆಲ್ ಮಾಡಿಕೊಟ್ಟಿದ್ದೆ. ಅದು ಸಿ ಎನ್ ಸಿನಲ್ಲೇ ಮಾಡಿದ್ದು ಅಂಥದ್ದು, ಲಿಮಿಟಲ್ಲಿ ಮಾಡಿರುವಂಥದ್ದು ಕೂಡ ನಿಮಗೆ ತೋರಿಸ್ತಾ ಇದೆ. ಈ ಆರ್ಡ್ರ್ ಎಕ್ಸಿಕ್ಯೂಟ್ ಆಗೋಗಿದೆ, ಎಕ್ಸಿಕ್ಯೂಟೆಡ್ ಲಿಸ್ಟಲ್ಲಿ ಅದು ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ಏನಾದ್ರು ನೀವು ಹಾಕಿರುವಂಥ ಆರ್ಡರ್ ಏನು ಇನ್ನೂ ಕೂಡ ಆ ಒಂದು ರೇಂಜಿಗೆ ಬಂದಿಲ್ಲ ಅಂತಂದರೆ, 28 ರೂಪಾಯಿಗೆ ಇನ್ನೂ ಬಂದಿಲ್ಲ ಅನ್ನೋದಾದರೆ, ಅದು ಓಪನ್ ಅಂತ ಕಾಣ್ತೀವಿ ಪಕ್ಕದಲ್ಲೇ, ಅಲ್ಲಿ ನಿಮಗೆ ತೋರಿಸುತ್ತೆ ಇನ್ನೂ ಓಪನಲ್ಲಿದೆ ಇನ್ನೂ ಆಗಿಲ್ಲ ಅಂತ ಅನ್ನೋದು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಈ ರೀತಿ ನಿಮ್ಗೆ ಏನಾದ್ರು ಆ ಒಂದು ಆರ್ಡ್ರು ಎಕ್ಸಿಕ್ಯೂಟ್ ಆಗೋಗಿ ಫುಲ್ ಅಮೌಂಟ್ ಏನಾದರೂ ನಿಮಗೆ ಬಂತು ಅಂತ ಅನ್ನೋದಾದರೆ ನಿಮಗೆ ಪೋರ್ಟ್ಫೋಲಿಯೋದಲ್ಲಿ ನಿಮಗೆ ತೋರಿಸಿರುತ್ತೆ ಎಷ್ಟಿದೆ ಅನ್ನೋದು ಕೂಡ ನಿಮಗೆ ತೋರಿಸಿರುತ್ತೆ. ಇಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ತೊಗೊಂಡಿದ್ವಿ ಅದೆಲ್ಲ ನಿಮಗೆ ತೋರಿಸಿರುತ್ತೆ. ಈ ಒಂದು ಸ್ಟಾಕನ್ನು ಈಗ ನೀವು ಈ ಸೆಲ್ ಮಾಡ್ಬೇಕಂದ್ರೆ, ಈಗ ನಾನು ಇವನು ತೊಗೊಂಡಿದ್ದೀನಿ ಈ ಸ್ಟಾಕು, ಈ ಸ್ಟಾಕ್ನ ನೀವು ಸೆಲ್ ಮಾಡ್ಬೇಕಂದ್ರೆ ಎಕ್ಸಿಟ್ ಅಂತ ಕಾಣ್ತಾಯಿದೆ ನೋಡಿ, ಎಕ್ಸಿಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಎಕ್ಸಿಟ್ ಅಂತ ಕೊಡ್ತಾಯಿದ್ದೀನಿ ನಾನು. ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ, 38 ಕ್ವಾಂಟಿಟಿ ಇದೆ, 27 ರೂಪಾಯಿ 35 ಪೈಸೆಗಿದೆ ಇವಾಗ ಇರುವಂಥದ್ದು, ಮಾರ್ಕೆಟ್ ಆರ್ಡರ್ಲಿದೆ, ಲಾಂಗ್ ಟರ್ಮಲ್ಲಿದೆ. ಇದನ್ನು ನಾನೇನಾದರೂ ಇವಾಗ ಸ್ವೈಪ್ ಅಂತ ಕೊಟ್ಟರೆ ಇಮ್ಮಿಡಿಯೇಟ್ ಅದು ಸೆಲ್ ಆಗೋಗುತ್ತೆ ಫ್ರೆಂಡ್ಸ್. ಸೆಲ್ ಆದ ತಕ್ಷಣ ನಮ್ಮ ಒಂದು ಅಮೌಂಟು, ಈ ನಮ್ಮೊಂದು ಏನು ಮೈನ್ ಬ್ಯಾಲೆನ್ಸ್ ಏನಿತ್ತು ಆ ಒಂದು ಮೈನ್ ಬ್ಯಾಲೆನ್ಸ್ಗೆ ಅದು ಹೋಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಆ ಒಂದು ಸ್ಟಾಕನ್ನು ಬೈ ಮಾಡ್ಬೋದು ಮತ್ತು ಅದನ್ನು ಸೆಲ್ ಮಾಡ್ಬೋದು. ಲಾಂಗ್ ಟರ್ಮಲ್ಲಿ ನೀವು ಎಷ್ಟು ವರ್ಷಗಳ ಕಾಲವರೆಗೂ ಕೂಡ ನೀವು ಇಟ್ಕೋಬೋದು, ಇವೆಲ್ಲ ಕೂಡ ಇನ್ಫಾರ್ಮೇಷನ್ಸ್ ನಿಮ್ಗೆ ಸಿಗುತ್ತೆ. ಲಾಂಗ್ ಟರ್ಮ್ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ಲಾಂಗ್ ಟರ್ಮ್, ಸಿ ಎನ್ ಸಿ ಮತ್ತು ಡೆಲಿವರಿ ಅಂತ ಹೇಳ್ತಾರೆ, ಇದು ಮೂರು ಪದದಲ್ಲಿ ಹೇಳ್ತಾರೆ. ಲಾಂಗ್ ಟರ್ಮ್ ಅಂತಂದ್ರೂ ಒಂದೇ, ಸಿ ಎನ್ ಸಿ ಅಂದ್ರೂ ಕೂಡ ಒಂದೇ, ಈ ರೀತಿ ಡೆಲಿವರಿ ಅಂದ್ರೂ ಕೂಡ ಒಂದೇ ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಆಲ್ ಯಾರ್ಯಾರೆಲ್ಲ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾರೋ ಅವರೆಲ್ಲ ಕೂಡ ಇನ್ವೆಸ್ಟರೇ ಜಾಸ್ತಿ ಇಲ್ಲಿ ಆದಾಯವನ್ನು ಪಡ್ಕೊಂಡಿರುವಂಥದ್ದು, ಟ್ರೇಡರ್ಸ್ಗಳು ಅಷ್ಟೊಂದಾಗಿ ಒಂದು ಆದಾಯವನ್ನು ಪಡ್ಕೊಂಡಿರೋದಿಲ್ಲ. ಈ ಲಾಂಗ್ ಟರ್ಮಲ್ಲಿ ಇಟ್ಟರೆ ಇವತ್ತಿಲ್ಲಾದರೆ ನಾಳೆ ಬಂದೇ ಬರುತ್ತೆ. ಈಗ ಯಾವುದೋ ಒಂದು ಒಂದು ಸೈಟ್ ತೊಗೊಂಡ್ವಿ ಅಂತಂದರೆ ಇವತ್ತು ಲಾಸಲ್ಲಿ ಓಡ್ತಾಯಿದೆ ಅಂತಂದ್ರೂ ನಾಳೆ ದಿನ ಏನಾದರೂ ಅದು ಇಂಪ್ರೂವ್ ಆಗೇ ಆಗುತ್ತೆ. ಆ ರೀತಿ ಎಲ್ಲರೂ ಕೂಡ ಈಗ ರಾಕೇಶ್ ಇಂಜಿನಿಯರ್ ಆಗಿರ್ಬೋದು, ವಾರನ್ ಬಫೆಟ್ ಆಗಿರ್ಬೋದು, ಎಲ್ಲರೂ ಕೂಡ ಇದೇ ರೀತಿಯಲ್ಲೇ ಹೋಲ್ಡಿಂಗ್ಸಲ್ಲೇ ಮಾಡಿಕೊಂಡು ಅಥವಾ ಅವರೆಲ್ಲ ಕೂಡ ದೊಡ್ಡ ದೊಡ್ಡ ಇನ್ವೆಸ್ಟರ್ ಆಗಿದ್ದು ಇದೇ ರೀತಿಯಲ್ಲೇ ಆಗಿರುವಂಥದ್ದು. ಸಾಧ್ಯವಾದಷ್ಟು ನೀವೆಲ್ಲರೂ ಕೂಡ ಲಾಂಗ್ ಟರ್ಮ್ಗೆ ಹೋಗಿ ಅಂತ ನಾನು ಬಯಸ್ತೀನಿ ಫ್ರೆಂಡ್ಸ್. ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಡೌಟ್ಸ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇತ್ತು ಅಂತಂದರೂ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ಸ್ ಮಾಡಿ ಅದಕ್ಕೆ ಸೂಕ್ತವಾದಂಥ ಆನ್ಸರ್ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಫ್ರೆಂಡ್ಸ್. ಲಾಂಗ್ ಟರ್ಮ್ ಅಥವಾ ಸಿ ಎನ್ ಸಿನಲ್ಲಿ ಸ್ಟಾಕನ್ನು ಬೈ ಮಾಡಿ ಸೆಲ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಫ್ರೆಂಡ್ಸ್. ಧನ್ಯವಾದಗಳು, ಶುಭ ದಿನ.